ಗಜಮುಖ ನಾ ನಿನ್ನ ಪಾದವ ನೆನೆವಿ ತರ್ಗಡತಾಂ ತರ್ಗಡತೈ ತರ್ಗಡತಾಂ ತರ್ಗಡತೈ ಗಜಮುಖ ನಾ ನಿನ್ನ ಪಾದವ ನೆನೆವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಮೊಟ್ಟ ಮೊದಲನೇ ಬಾರಿಗೆ ಯಕ್ಷಗಾನದ ಮೇಕಪ್ ಹಾಕೊಂಡಿದ್ದೀನಿ. ಬಹಳ ಬಹಳ ಒಂದು ದಿವ್ಯವಾದ ಒಂದು ಭಾವನೆ ನನ್ನಲ್ಲಿ ಮೂಡ್ತಿದೆ. ನನಗೆ ತುಂಬಾ ಈ ಕಾಸ್ಟ್ಯೂಮ್ ಈ ಡ್ರೆಸ್ ಹಾಕೊಂಡಾಗ ಬಹಳ ಪವರ್ಫುಲ್ ಆಗಿ ಫೀಲ್ ಆಗ್ತಿದೆ. ಯಕ್ಷಗಾನ ಮಾಡಬೇಕಾದ್ರೆ ಅವ್ರು ಯಾಕೆ ಅಷ್ಟು ಪವರ್ಫುಲ್ ಆಗಿ ಆಕ್ಟ್ ಮಾಡ್ತಾರೆ ಅಂದ್ರೆ, ಈ ಕಾಸ್ಟ್ಯೂಮ್ ಈ ಮೇಕಪ್ ಹಾಕೊಂಡಿದ ತಕ್ಷಣ ನಾನೇ ಒಂದು 8 ಅಡಿ ಇದ್ದೀನಿ, ಒಂದು 150 ಕೆಜಿ ನನಗೆ ಅನಿಸ್ತಾ ಇದೆ. ಎದುರುಗಡೆ ರಾಕ್ಷಸ ಬಂದ್ರೆ ಹೊಡೆದಾಕ್ಬಿಡ್ತೀನಿ ಅನಿಸ್ತಾ ಇದೆ. ಅಷ್ಟು ಒಂದು ಆತ್ಮವಿಶ್ವಾಸ ಸಿಗ್ತಾ ಇದೆ. ನೋಡು 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 ನಭವಿ ಬೆಳ್ಳಿ ಮೋಡ ಚಲ್ಲಿದೆ, ಬೆಳ್ಳಿ ಮೋಡ ಚಲ್ಲಿದೆ. ಈಗ ಅವ್ರು ಹೇಳ್ತಾರೆ ಕಲಾವಿದರಿಗೆ ಮೇಕಪ್ ಅನ್ನೋದು ಯಾರು ಇರೋದಿಲ್ವಂತೆ, ಕಾಸ್ಟ್ಯೂಮ್ ಅನ್ನೋದು ಯಾರು ಇರೋದಿಲ್ವಂತೆ, ಅವರೇ ಇದನ್ನೆಲ್ಲ ಮಾಡ್ಕೊಳ್ತಾರಂತೆ. ನಾನು ಎಣಿಸ್ತಾ ಇದ್ದೆ ಎಷ್ಟು ಸಲ ಗಂಟೆ ಆಗ್ತಾರೆ ಅಂತ. 42 ಸಲ ಗಂಟೆ ಕಟ್ಟಿದ್ದಾರೆ ಎಲ್ಲ ಕಡೆ, ಅದನ್ನು ಅವರೇ ಮಾಡ್ಕೊಳ್ತಾರಂತೆ. ಹೇಗೆ ಮಾಡ್ಕೊಳ್ತಾರೋ, ಹಾಗಾಗಿ ಎಲ್ಲ ಯಕ್ಷಗಾನ ಕಲಾವಿದರಿಗೂ ನನ್ನ ದೊಡ್ಡ ನಮಸ್ಕಾರಗಳು. ಭುವನ ದೇವಿ ಭುವನ ದೇವಿ ಭುವನ ದೇವಿ. ನಿನ್ನೆ ಕಾರಂತರವರ ಆ ಥೀಮ್ ಪಾರ್ಕ್ ಹೋಗಿದೆ, ಬಹಳ ಸೊಸ ಒಂದು ಥೀಮ್ ಪಾರ್ಕ್ ಮಾಡಿದ್ದಾರೆ ಕೋಟಾದಲ್ಲಿ. ಅಲ್ಲಿ ಕಾರಂತರವರ ಫೋಟೋನ ನೋಡ್ಕೊಂಡು ಹೋಗ್ತಿದ್ರೆ ಅವ್ರು ಒಂದ್ ಕಡೆ ಯಕ್ಷಗಾನ ಅವರು ಯಕ್ಷಗಾನ ಹೇಳ್ಕೊಡೋ ಫೋಟೋಸ್ ಎಲ್ಲ ನೋಡಿದೀನಿ. ಅವರೇ ಯಕ್ಷಗಾನ ಮಾಡ್ತಾ ಇರೋದು ಒಂದು ಫೋಟೋ ಕಾಣಿಸ್ತು, ಬಹಳ ಖುಷಿ ಆಯ್ತು. ಒಂದಿನ ಹೇಳ್ತಾರೆ ಯಕ್ಷಗಾನ ಮೇಕಪ್ ಹಾಕೋಬೇಕು ಅನ್ನೋ ಆಸೆ ಇತ್ತು. ಕರೆಕ್ಟಾಗಿ ನೋಡಿ, ಇವತ್ತು ಬೆಳಗ್ಗೆ ನಾನು ಇಲ್ಲಿ ಈ ಕುದುರೆ ರೆಸ್ಟೋರೆಂಟ್ ರಿಸಾರ್ಟ್ ಅಲ್ಲಿ ಫೋಟೋಶೂಟ್ ಬಂದಿದ್ದೆ. ಅಲ್ಲಿ ಆ ಫೋಟೋಗ್ರಾಫರ್ ರಾಘುಗು ಅದೇ ಐಡಿಯಾ ಇದೆ, ಸರ್ ನಿಮ್ಮನ್ನ ಯಕ್ಷಗಾನ ಮೇಕಪ್ ಅಲ್ಲಿ ನೋಡ್ಬೇಕು ಅಂತ ನನಗೆ ಆಸೆ ಅಂತ. ನನ್ನ ತಲೆಯಲ್ಲಿ ಅದೇ ಇತ್ತು, ಹಾಗಾಗಿ ಈ ಗೆಟಪ್ ಹಾಕೊಂಡಿದೀವಿ ಕೆಲವು ಫೋಟೋಸ್ ತೆಗೆಯೋಣ ಅಂತ. ಈ ಕ್ಷಣದಲ್ಲಿ ಯಕ್ಷಗಾನ ಅನ್ನೋ ಅದ್ಭುತವಾದ ಕಲೆಗೆ ಕಾರಣರಾಗಿರುವ ಎಲ್ಲರೂ, ನಿಮ್ಮ ಮೇಳದವರು, ನಿಮ್ಮ ಭಾಗವತರು, ನಿಮ್ಮ ಕಲಾವಿದರು, ಆ ಇಡೀ ಯಕ್ಷಗಾನ ವರ್ಗಕ್ಕೆ ನನ್ನ ನಮ್ರಗಳು.